ಸುದ್ದಿಗೆ ಸ್ವಾಗತ. ನಾನು ರಮ್ಯಾ. ಪೊಲೀಸ್ ಇಲಾಖೆ ವತಿಯಿಂದ ಶಿರಾ ತಾಲೂಕಿನ ತಾವರೆಕೆರೆ ಎಸ್ಸಿಎಸ್ಟಿ ಕುಂದುಕೊರತೆ ಸಭೆ ನಡೆಸಿದ್ದು, ಪಿಎಸ್ಐ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಾರ್ವಜನಿಕರು ಅಹವಾಲುಗಳನ್ನು ಹೇಳಿಕೊಂಡರು. ಸಭೆಯಲ್ಲಿ ಸ್ಥಳೀಯ ಎಸ್ಸಿಎಸ್ಟಿಯ 50ಕ್ಕೂ ಹೆಚ್ಚು ನಿವಾಸಿಗಳು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪಿಎಸ್ಐ ಚಂದ್ರಶೇಖರ್, ನಿವಾಸಿಗಳಿಗೆ ಪೊಲೀಸ್ ಇಲಾಖೆ ವತಿಯಿಂದ ತಿಳಿಯಬೇಕಾಗಿರುವ ಮಾಹಿತಿಯ ಕುರಿತು ತಿಳಿಸಿದ್ರು. ಯಾವುದೇ ಸಮಸ್ಯೆಗಳು ಬಂದಾಗ ಪರಸ್ಪರ ಮಾತುಕತೆಯ ಮೂಲಕ ಬಗೆಹರಿಯದಿದ್ದಾಗ ಅದನ್ನು ವಿಕೋಪಕ್ಕೆ ತೆಗೆದುಕೊಳ್ಳದೆ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿ ಅಲ್ಲಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಅಂತ ತಿಳಿಸಿದ್ರು. ಗಣಪತಿ ದೇವಸ್ಥಾನದಿಂದ ನಮ್ಮ ಈ ಅಲ್ಲ ಬಿಡಜರಿಗೂ ಅವಕಾಶ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಅಳವಡಿಸಿರುವ ವಿದ್ಯುತ್ ಪರಿವರ್ತಕಗಳು ಸುಟ್ಟು ಹೋದಲ್ಲಿ ವಿಳಂಬ ಮಾಡದೆ ರೈತರನ್ನ ಬೆಸ್ಕಾಂಗೆ ಅಲೆದಾಡಿಸದೆ ತ್ವರಿತವಾಗಿ ವಿದ್ಯುತ್ ಪರಿವರ್ತಕ ಅಳವಡಿಸಬೇಕು. ಜೊತೆಗೆ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಬೇಕು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕು ಅಂತ ಶಿಡ್ಲಘಟ್ಟದಲ್ಲಿ ತಾಲೂಕು ಪಂಚಾಯತಿಯ ಆಡಳಿತ ಅಧಿಕಾರಿ ಶ್ರೀಮತಿ ಜಾವಿದಾ ನಸೀಮಾ ಖಾನಂ ಅಧಿಕಾರಿಗಳಿಗೆ ಸೂಚಿಸಿದರು. ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ 17 ಇಲಾಖೆಗಳ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರೇಷ್ಮೆ ಇಲಾಖೆ, ತೋಟಗಾರಿಕೆ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ, ಲೋಕೋಪಯೋಗಿ, ಸಮಾಜ ಕಲ್ಯಾಣ ಇಲಾಖೆ, ಅಕ್ಷರ ದಾಸೋಹ, ಬೆಸ್ಕಾಂ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪ್ರಗತಿ ವರದಿಯನ್ನು ಸಭೆಯಲ್ಲಿ ಮಂಡಿಸಿದರು. ಅರಣ್ಯ ಇಲಾಖೆಗೆ ತಾಲೂಕು ಪಂಚಾಯಿತಿಯಿಂದ ಅನುದಾನ ಇಲ್ಲ. 18,170 ಗಿಡಗಳು ನಾಟಿ ಇಲಾಖೆಗೆ ಅನುದಾನದ ಕೊರತೆ ಇದೆ. ಅರಣ್ಯ ಪ್ರದೇಶದಲ್ಲಿ ಆಕಸ್ಮಿಕವಾಗಿ ಬೀಳುವ ಬೆಂಕಿಯನ್ನು ನಂದಿಸುವ ಕೆಲಸ ಸಾರ್ವಜನಿಕರ ಸಹಕಾರದಿಂದ ಮಾಡುತ್ತಿದ್ದೇವೆ ಎಂದು ವಲಯ ಅರಣ್ಯ ಅಧಿಕಾರಿಗಳು ಸಭೆಗೆ ತಿಳಿಸಿದರು. ಕೆಡಿಪಿ ಸಭೆಯಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಪಿಆರ್ ರವಿ, ತೋಟಗಾರಿಕೆ ಇಲಾಖೆಯ ಮಂಜುಳಾ, ಕ್ಷೇತ್ರ ಶಿಕ್ಷಣ ಅಧಿಕಾರಿ ನರೇಂದ್ರ ಕುಮಾರ್, ಅಕ್ಷರ ದಾಸೋಹ ಇಲಾಖೆಯ ಆಂಜನೇಯ, ಪಿಆರ್ಇಡಿ ಇಲಾಖೆಯ ರಮೇಶ್, ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕ ಅಕ್ಮಲ್ ಪಾಷಾ, ತಾಲೂಕು ಆರೋಗ್ಯಾಧಿಕಾರಿ ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಪ್ರತಿಯೊಬ್ಬರಿಗೂ ದೇವರು ಒಂದೊಂದು ಕೆಲಸ ಕೊಟ್ಟಿದ್ದಾನೆ. ಯೋಗ ಕರ್ಮ ಕೌಶಲ್ಯವೆಂದು ಮಾಡಬೇಕು. ಕೆಲಸವನ್ನು ಕೌಶಲ್ಯದಿಂದ ಮಾಡಿದರೆ ತಕ್ಕ ಪ್ರತಿಫಲ ಸಿಗುತ್ತೆ, ಒಳ್ಳೆಯದಾಗುತ್ತದೆ, ಜೊತೆಗೆ ಸ್ಫೂರ್ತಿಯಾಗುತ್ತದೆ ಅಂತ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಪಿಎಸ್ ದಿನೇಶ್ ಕುಮಾರ್ ಅವರು ಶಿಡ್ಲಘಟ್ಟದಲ್ಲಿ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘದಿಂದ ಆಯೋಜಿಸಿದ್ದ ವಿಶೇಷ ಅಭಿನಂದನಾ ಸಮಾರಂಭವನ್ನ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಲಾಯಿತು. ವಕೀಲರ ಸಮೂಹದಿಂದ ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದರು. ನನ್ನ ಸೇವಾ ಅವಧಿಯು 4 ದಿನಗಳಲ್ಲಿ ಮುಗಿಯಲಿದೆ. ಈ ಅವಧಿಯಲ್ಲಿ ಉತ್ತಮವಾದ ಹಾಗೂ ನ್ಯಾಯಸಮ್ಮತ ಕಾನೂನುಬದ್ಧವಾದ ಯಾವುದೇ ಕೆಲಸಗಳಿದ್ದರೆ ಅವುಗಳನ್ನು ಮಾಡುತ್ತೇನೆ. ತಾಲೂಕು ನ್ಯಾಯಾಲಯದಿಂದ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ, ಆ ಕೆಲಸವನ್ನ ಮಾಡಿಕೊಡಲಾಗುವುದು ಎಂದು ಭರವಸೆ ನೀಡಿದರು. ಆಗಲಿ ಅಂತ ಅವರು ಅದರ ಬಗ್ಗೆ ಹುರಿದುಂಬಿಸಿದ್ದಾರೆ. ಸನ್ಮಾನ ಅನ್ನೋದು ಹೇಗೆ ಹೇಳಿದರೆ ಒಂದು ಅಸ್ಥಾನಕ್ಕೆ ಇರ್ತದೆ, ಅದು ನಮಗೆ ವೈಯಕ್ತಿಕವಾಗಿ ಎಲ್ಲ ಅನ್ನೋ ಒಂದು ನಮ್ಮ ಪರಿಕಲ್ಪನೆ ನಮ್ಮಲ್ಲಿತ್ತು ಅಂದರೆ ನಮ್ಮ ಕೆಲಸ ನಾವು ಮಾಡಬಹುದು. ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ನಮ್ಮ ತಂದೆಯವರು ಯಾವಾಗಲೂ ಹೇಳೋರು, ನಮಗೇನು ಕೆಲಸ ಮಾಡಲಿಕ್ಕಾಗ್ತದೆ, ನಾವಾಯಿತು ನೀವಾಯಿತು ಪ್ರತಿಯೊಬ್ಬರು, ಯಾವ ಕೆಲಸವನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ ಅದನ್ನು ಯೋಗ ಕರ್ಮಸು ಕೌಶಲಂ ಅಂತ ಮಾಡಬೇಕು. ಅಂದರೆ ನಮಗೆ ಒಂದು ನಮಗೇನು ಕರ್ಮ ಇರುತ್ತೆ ಅದನ್ನು ತುಂಬ ಕೌಶಲ್ಯದಿಂದ ಮಾಡಬೇಕು ಅಂತ. ಬರೆಯೋರು ಬರೀಬೇಕು, ಡ್ರೈವಿಂಗ್ ಮಾಡೋರು ಡ್ರೈವಿಂಗ್ ಮಾಡಬೇಕು, ಓದೋರು ಓದಬೇಕು, ಬೇರೆ ಬೇರೆ ಅಂತ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ, ಕೆಲವರಿಗೆ ವಕೀಲರಿಗೆ ವಾದ ಮಾಡೋ ಕೆಲಸ ಕೊಟ್ಟಿರ್ತಾರೆ, ನಮಗೆ ಜಡ್ಜ್ಮೆಂಟ್ ಬರೆಯುವ ಕೆಲಸ ಕೊಟ್ಟಿದ್ದಾರೆ, ಮತ್ತೊಬ್ಬರಿಗೆ ಇನ್ನೊಂದು ಕೊಟ್ಟಿದ್ದಾರೆ, ಇವ್ರಿಗೆ ಫೋಟೋಗ್ರಾಫರ್ ಕೆಲಸ, ಏನು ಕೆಲಸ ಮಾಡಬೇಕಾಗಿದೆ ಅದನ್ನು ತುಂಬ ಕೌಶಲ್ಯದಿಂದ ಮಾಡಿದರೆ ಇನ್ನೊಬ್ಬರಿಗೆ ನಿಮ್ಮಿಂದ ನೀವು ಮಾಡುವ ಕೆಲಸದಿಂದ ಅವರಿಗೆ
ತುಂಬಾ ಅನುಕೂಲ ಆಗ್ತದೆ ಮತ್ತು ಪ್ರೀತಿ ಆಗ್ತದೆ. ನೀವು ಮಾಡಿರೋ ಕೆಲಸಕ್ಕೆ ನಿಮಗೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ತದೆ ಅನ್ನೋ ಒಂದು ಈ ಉಕ್ತಿ ಏನಿದೆ ತುಂಬಾ ಹಳೆ ಸನಾತನವಾದ್ದು. ನಾವೆಲ್ಲ ಅದನ್ನು ತಿಳ್ಕೊಂಡು ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗ್ತದೆ ಅಂತ ನನ್ನ ನಂಬಿಕೆ. ಇನ್ನು ಕಾರ್ಯಕ್ರಮದಲ್ಲಿ ಬಸವನಗುಡಿ ಮಾಜಿ ಶಾಸಕರು ಹಾಗೂ ಬೆಂಗಳೂರು ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದ ಕೆಎನ್ ಸುಬ್ಬಾರೆಡ್ಡಿ, ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಶ್ರೀರಾಮ ಮೋಹನ್ ರೆಡ್ಡಿ, ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀಮತಿ ಎನ್ವಿ ಭವಾನಿ, ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಮೂರ್ತಿಗಳಾದ ಎಂಐ ಅರುಣ್ ಕುಮಾರ್, ಬೆಂಗಳೂರು ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದ ವಿವೇಕ್ ಸುಬ್ಬಾರೆಡ್ಡಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆಯು ನೂತನವಾಗಿ ಆರಂಭಿಸಿರುವ ಅಶ್ವಮೇಧ ಕ್ಲಾಸಿಕ್ ಬಸ್ಗಳಿಗೆ ಇಂದು ರಾಮನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ಈಗಾಗಲೇ ಬೆಂಗಳೂರಿನಲ್ಲಿ ಅಶ್ವಮೇಧ ಕ್ಲಾಸಿಕ್ ಬಸ್ಗಳು ಕಾರ್ಯನಿರ್ವಹಿಸುತ್ತಿದ್ದು ಇಂದಿನಿಂದ ರಾಮನಗರದಲ್ಲೂ ಈ ಬಸ್ಗಳು ಸಂಚಾರ ಮಾಡಲಿವೆ. ಮೊದಲ ಹಂತದಲ್ಲಿ 100 ಹೊಸ ಕ್ಲಾಸಿಕ್ ಬಸ್ಗಳು ಕಾರ್ಯನಿರ್ವಹಿಸಲಿದ್ದು ಮುಂದಿನ ದಿನಗಳಲ್ಲಿ 1,000 ಹೊಸ ಬಸ್ಗಳನ್ನು ಖರೀದಿಸುವ ಗುರಿ ಹೊಂದಲಾಗಿದೆ ಎಂದರು. ಕೋಲಾರದ ಕುರುಡುಮಲೆ ಗಣೇಶ ದೇವಸ್ಥಾನಕ್ಕೆ ಆಗಮಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯದಲ್ಲಿ ಎಲ್ಲಿಯೂ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ರಾಜ್ಯದಲ್ಲಿ ಎಲ್ಲಿಯೂ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ, ಕಾಂಗ್ರೆಸ್ ಶಾಸಕರೇ ಇದರ ವಿರುದ್ಧ ತಕರಾರು ಮಾಡಿದ್ದಾರೆ. ಬೋಗಸ್ ಗ್ಯಾರಂಟಿ ಹೆಸರಿನ ಮೂಲಕ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಅಂತ ಖುದ್ದು ಕೆಂಪಣ್ಣನವರೇ ಆರೋಪ ಮಾಡಿದ್ದಾರೆ. ರಾಜ್ಯಕ್ಕೆ ಕೇಂದ್ರ ಸರ್ಕಾರ ತೆರಿಗೆ ಕೊಡುವ ವಿಚಾರ ಮಾತನಾಡಿ, ನಮ್ಮ ಕಾಲದಲ್ಲಿ 2,61,000 ಕೋಟಿ ರಾಜ್ಯಕ್ಕೆ ಕೊಟ್ಟಿದ್ದೇವೆ, ಯುಪಿಎ ಸರ್ಕಾರದಲ್ಲಿ 60,000 ಕೋಟಿ ಕೊಟ್ಟಿದ್ದಾರೆ, 256% ನಮ್ಮ ಸರ್ಕಾರ ಹೆಚ್ಚಿಗೆ ಕೊಟ್ಟಿದೆ, ನರೇಂದ್ರ ಮೋದಿ ಕಾಲದಲ್ಲಿ ಬಜೆಟ್ ಗಾತ್ರವೂ ಹೆಚ್ಚಿದೆ, ತಿನ್ನೋದಕ್ಕೆ ನಾನು, ಯುದ್ಧಕ್ಕೆ ನೀವು ಹೋಗಿ ಅಂತ ಸಿಎಂ ಹೇಳ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಪಾರ್ಟಿಯ ಯುಪಿಎದ 10 ವರ್ಷದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ 60,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, 60,000 crores 60,000 ಕೋಟಿ ಕೊಟ್ಟಿದ್ದಾರೆ ಯುಪಿಎ ಕಾಲದಲ್ಲಿ. ನಮ್ಮ ಕಾಲದಲ್ಲಿ 260,000 ಇನ್ನು 18,000 ಕೋಟಿ ನಾವು ಕೊಡಬೇಕೀಗ, ಕೊಡೋದಿದೆ, ಮಾರ್ಚ್ವರೆಗೆ ಕೊಡ್ತಿದ್ವಿ. ಅಂದರೆ 280,000 ಕೋಟಿ ನಮ್ಮ ಕಾಲದಲ್ಲಿ, ಅವ್ರ ಕಾಲದಲ್ಲಿ 60,000 ಕೋಟಿ, 256% ಜಾಸ್ತಿ ಆಗಿದೆ. ಅದೇ ರೀತಿ ಗ್ರ್ಯಾಂಟಿನ್ ಏಡ್ 80,000 ಕೋಟಿ ಕೊಡ್ತಾಯಿದ್ರು ಅವ್ರ ಕಾಲದಲ್ಲಿ, ಈಗ ನಾವು 252,000 ಕೋಟಿ ಕೊಟ್ಟಿದೆ. ಬಜೆಟ್ ಗಾತ್ರ ಜಾಸ್ತಿ ಆಗಿದೆ ಅಂತ ಅಲ್ಲ, ಬಜೆಟ್ ಗಾತ್ರ ಜಾಸ್ತಿ ಆದರೆ ನಾವು ಇದರ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿದ್ದೆ, ಮತ್ತು ಬಜೆಟ್ ಗಾತ್ರ ಇನ್ಕ್ರೀಸ್ ಆದರೆ ಹೋದ ಒಂದು ಬಜೆಟ್ ಗಾತ್ರ ಯಾವ ಕಾರಣದಿಂದ ಇನ್ಕ್ರೀಸ್ ಆಯಿತು? ನಿಮ್ಮ ಕಾಲದಲ್ಲಿ ಬಜೆಟ್ ಗಾತ್ರ ಈಗ ನರೇಂದ್ರ ಮೋದಿ ಬಜೆಟ್ ಗಾತ್ರ ಇನ್ಕ್ರೀಸ್ ಮಾಡಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ GST ಕಲೆಕ್ಟ್ ಮಾಡಿ ಎಲ್ಲವನ್ನೂ ಕೊಟ್ಟಿದ್ದಾರೆ ಅಂತ ಅದನ್ನು ಒಪ್ಕೋಬೇಕಲ್ಲ ನೀವು. ಹೌದು, ಇವರ ಕಾರಣದಿಂದ ದೇಶದಲ್ಲಿ ಸಮೃದ್ಧಿ ಆಯಿತು, ಸಮೃದ್ಧಿಯಿಂದ ಕೊಟ್ಟಿದ್ದಾರೆ ಅಂತ ಯಾಕೆ ಒಪ್ಕೋತಾ ಇಲ್ಲ? ಅಂದರೆ ತಿನ್ನೋದಕ್ಕೆ ನಾನು ಏನಾದರೂ ಯುದ್ಧ ಮಾಡೋದಿದ್ರೆ ಅದಕ್ಕೆ ನೀವು ಹೋಗ್ರಿ ಅಂತ ಪ್ರವೃತ್ತಿ ನಿಮ್ದು. ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶಾಸಕ ಕುತ್ತೂರು ಮಂಜುನಾಥ್ ಬೆಂಬಲಿಗರು ಮತ್ತು ಕೆಎಚ್ ಮುನಿಯಪ್ಪ ಬೆಂಬಲಿಗರ ನಡುವೆ ಮಾರಾಮಾರಿ ನಡೆದದ್ದು ಘಟನೆಯಿಂದ ಪಕ್ಷಕ್ಕೆ ತೀವ್ರ ಮುಜುಗರ ಉಂಟಾಗಿದೆ. ಇಂದು ಕಾಂಗ್ರೆಸ್ ಕಚೇರಿಯಲ್ಲಿ ಬೂತ್ ಮಟ್ಟದ ಏಜೆಂಟರ್ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಶಾಸಕ ಕುತ್ತೂರು ಮಂಜುನಾಥ್ ಅವರ ಬೆಂಬಲಿಗರಿಂದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಊರುಬಾಗಿಲು ಶ್ರೀನಿವಾಸ್ ಮೇಲೆ ಏಕಾಏಕಿ ದಾಳಿ ನಡೆದಿತು. ಕೆಪಿಸಿಸಿ ಕಾರ್ಯದರ್ಶಿ ರಮೇಶ್ ಮತ್ತು ರಾಜ್ಕುಮಾರ್ ಸಮ್ಮುಖದಲ್ಲಿ ಪರಸ್ಪರ ಬಡಿದಾಡಿಕೊಂಡಿದ್ದಾರೆ. ಗಲಾಟೆ ನಡುವೆ ಸಭೆಯಿಂದ ಮುನಿಯಪ್ಪ ಬೆಂಬಲಿಗ ಕಾರ್ಯಾಧ್ಯಕ್ಷ ಊರುಬಾಗಿಲು ಶ್ರೀನಿವಾಸ್ ಹೊರ ನಡೆದರು.
ಆರನೇ ಗುಡಿಬಂಡೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನು ಇಂದು ಗುಡಿಬಂಡೆ ತಹಸೀಲ್ದಾರ್ ಮನೀಶ್, ಅಧಿಕಾರಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಪದಾಧಿಕಾರಿಗಳು ಬಿಡುಗಡೆ ಮಾಡಿದರು. ಗುಡಿಬಂಡೆ ತಹಶೀಲ್ದಾರ್ ಮನೀಶ್ ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪ್ರೆಸ್ ಸುಬ್ಬಾರಾಯಪ್ಪರವರ ಆಸಕ್ತಿ ಹಾಗೂ ಶ್ರಮದಿಂದ ಗುಡಿಬಂಡೆಯ ಇತಿಹಾಸ ಸಂಸ್ಕೃತಿಯ ಮಿಲನದ ಈ ಲಾಂಛನ ಉತ್ತಮವಾಗಿ ಮೂಡಿ ಬಂದಿದೆ ಎಂದರು. ಗುಡಿಬಂಡೆ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ ನಮ್ಮ ಆರನೆಯ ಗುಡಿಬಂಡೆ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಒಂದು ಜರುಗಲಿದೆ, 21ನೇ ತಾರೀಕು ಜರುಗಲಿದೆ. ಈ ಒಂದು ಸಮಾರಂಭದ ಒಂದು ಲಾಂಛನ ಬಿಡುಗಡೆಯನ್ನು ನಾವಿವತ್ತು ನಮ್ಮ ತಾಲೂಕು ಕಚೇರಿನಲ್ಲಿ ನಾವು ಮಾಡಿದ್ದೀವಿ. ಇದು ಲಾಂಛನವನ್ನು ಕಂಪ್ಲೀಟಾಗಿ ನಮ್ಮ ಸುಬ್ರಾಯಪ್ಪ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾಕಂದರೆ ಅಷ್ಟು ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂತಹ ಲಾಂಛನ ಅಂತ ಹೇಳಬಹುದು. ಈ ಲಾಂಛನದಲ್ಲಿ ಇಡೀ ಗುಡಿಬಂಡೆಯ ಒಂದು ಇತಿಹಾಸವನ್ನೇ ನಮ್ಮ ಕ ಅಕ್ಷರದಲ್ಲಿ ನೋಡಬಹುದು, ಅದನ್ನು ನಮ್ಮ ಸುಬ್ರಾಯಪ್ಪ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಒಂದು ಶುಭ ಸಮಾರಂಭ ಇದೇ ರೀತಿ ಈಗ ಸ್ಟಾರ್ಟ್ ಆಗಿದೆ. ಅದೇ ರೀತಿ 21ನೇ ತಾರೀಕು ನಮ್ಮ ತಾಲೂಕು ಮಟ್ಟದ ಗುಡಿಬಂಡೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಬೇಕು ಅಂತ ಆಶಿಸುತ್ತಾ ನಾನು ಈ ಒಂದು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಇನ್ನು ಈ ಸಮಯದಲ್ಲಿ ಈ ಬಾರಿಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸನ ನಾಗೇಂದ್ರ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನೇಗೌಡ, ಪದಾಧಿಕಾರಿಗಳಾದ ಶ್ರೀರಾಮಪ್ಪ, ಅನುರಾಧ, ಆನಂದ್, ಲಕ್ಷ್ಮೀಪತಿ ಮೊದಲಾದವರು ಇದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಗುಬ್ಬಿಪಟ್ಟಣದ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ದೇವಸ್ಥಾನದ ದಾಸೋಹ ನಿಲಯದಲ್ಲಿ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ 2024ನೇ ಸಾಲಿನ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳ ಸಿದ್ಧತೆ ಕುರಿತು ಪೂರ್ವಭಾವಿ ಸಭೆಯನ್ನು ತಹಶೀಲ್ದಾರ್ ಬಿ ಆರತಿ ಅವರ ಸಮ್ಮುಖದಲ್ಲಿ ಕರೆಯಲಾಗಿತ್ತು. ತಹಶೀಲ್ದಾರ್ ಬಿ ಆರತಿ ಮಾತನಾಡಿ, ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವು March 15ರಿಂದ April 7ರವರೆಗೂ ಜಾತ್ರಾ ಮಹೋತ್ಸವ ನಡೆಯಲಿದ್ದು, March 19ರಂದು ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ಅದ್ದೂರಿ ರಥೋತ್ಸವ ನಡೆಯಲಿದೆ. March 25ರಂದು ಬೆಳ್ಳಿ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ನಡೆಯಲಿದೆ. ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಜಾತ್ರಾ ಮಹೋತ್ಸವ ಸುಸೂತ್ರವಾಗಿ ನೆರವೇರಲು ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು ಅಂತ ತಿಳಿಸಿದರು. ಜಾತ್ರೆ ಪ್ರಾರಂಭ ದಿನಾಂಕ 15/7/2024ರವರೆಗೆ ಜಾತ್ರಾ ಕಾರ್ಯಕ್ರಮ ಇರುತ್ತೆ. ಸೊ ಈ ಜಾತ್ರಾ ಕಾರ್ಯಕ್ರಮ ಸ್ಪೆಷಲ್ ಆಗಿ 13ಕ್ಕೆ ರಥೋತ್ಸವ ಹಾಗೂ ದಿನಾಂಕ 25/3ಕ್ಕೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಇತ್ತು. ಸೊ ಈ ದಿನ ನಾವು ಮಾನ್ಯ ಉಪವಿಭಾಗಾಧಿಕಾರಿಗಳು ತರಬೇತಿಯಲ್ಲಿದ್ದ ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, 18 ಗ್ರಾಮೀಣ ಮುಖಂಡರು, ಎಲ್ಲ ಪತ್ರಿಕ ಮಾಧ್ಯಮದವರು, ಎಲ್ಲ ಭಕ್ತಾದಿಗಳು ಸಾರ್ವಜನಿಕರು ಸೇರಿ ಈ ಸಭೆಯಿಂದ ಹೇಗೆ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಂದಿನ ಸಭೆ ಇತ್ತು. ಹಾಗೆ ಸಭೆಯಲ್ಲಿ ಜಾತ್ರೆ ಶುರುವಾದಾಗಲಿಂದ ಈ ಕೊನೆಯವರೆಗೂ ಏನೇನು ಸುರಕ್ಷತೆ ಮುಂಜಾಗ್ರತೆ ಕಾಪಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಸೊ ಎಲ್ಲರೂ ಒಂದು ಬಂದು ಅದನ್ನು ಎಲ್ಲ ಡಿಸೈಡ್ ಮಾಡಿದ್ವಿ. ಸೊ ಅದರಂತೆ ಜಾತ್ರೆಯನ್ನು ಅದ್ದೂರಿಯಾಗಿ ಈ ವರ್ಷ ನಡೆಸಬಹುದು. ಧನ್ಯವಾದ. ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಲಿರುವ ವಾಹನ ನಿಲುಗಡೆ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ವಾಹನಗಳ ಸಂಚಾರಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು. ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಸಲು 18 ಕೋಮಿನವರು ಒಪ್ಪಿಗೆ ನೀಡಿದರು. ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾದೇವಿ, ಆರೋಗ್ಯ ನಿರೀಕ್ಷಕ ಜಯಣ್ಣ, ಅಬಕಾರಿ ಅಧಿಕಾರಿಗಳು, ಬೆಸ್ಕಾಂ ಅಧಿಕಾರಿಗಳು, ಅಗ್ನಿಶಾಮಕ ಅಧಿಕಾರಿಗಳು, 18 ಕೋಮಿನ ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು. ಪ್ರಸನ್ನ ದುಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಭಾರತದ ಸಂವಿಧಾನ ಅಂಗೀಕಾರಗೊಂಡು 75 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಸಂವಿಧಾನದ ಮಹತ್ವ ಕುರಿತು ಜಾಗೃತಿ ಮೂಡಿಸಲು ಸಂವಿಧಾನ ಜಾಥಾಗೆ ಚಿಂತಾಮಣಿ ತಾಲೂಕಿನ ಚಿಲಕಲನೇರ್ಪು ಹೋಬಳಿಯ ತಹಶೀಲ್ದಾರ್ ಸುದರ್ಶನ್ ಯಾದವ್ ಚಾಲನೆ ನೀಡಿದರು. ಚಿಕಲನೇರ್ಪು, ಏಣಿಗದಲೆ, ಬುರುಡಗುಂಟೆ, ಕೋರ್ಲಪರ್ತಿ, ಮೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿಗಳಿಗೆ ಆಗಮಿಸಿದ ಸಂವಿಧಾನ ಜಾಗೃತಿ ರಥಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರು, ಅಧಿಕಾರಿಗಳು ಆರತಿ ಬೆಳಗುವ ಮೂಲಕ ಮಹಿಳೆಯರು ಪೂರ್ಣ ಕುಂಭ ಕಳಶಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿದರು. ಸಂವಿಧಾನ ಜಾಗೃತಿ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ತಹಶೀಲ್ದಾರ್ ಸುದರ್ಶನ್ ಯಾದವ್, ಸಂವಿಧಾನ ಜಾಗೃತಿ ಜಾಥಾ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಸಂಚರಿಸುವ ಮೂಲಕ ಜನಸಾಮಾನ್ಯರಿಗೆ ಸಂವಿಧಾನ ಮಹತ್ವ ಹಾಗೂ ಧ್ಯೇಯೋದ್ದೇಶಗಳ ಕುರಿತಾಗಿ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಗುತ್ತಿದ್ದೇವೆ ಎಂದು ತಿಳಿಸಿದರು. Thank you.
ಜಾಥಾ ಮೆರವಣಿಗೆಯಲ್ಲಿ ಜಿಲ್ಲಾ ನೋಡಲ್ ಅಧಿಕಾರಿ, ಉಪನಿರ್ದೇಶಕರು, ರೇಷ್ಮೆ ಇಲಾಖೆ ಭೋಜನ್ ಆನಂದ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ನಾಯಕ್, ಬಿಒ ಉಮಾದೇವಿ, ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳು, ಅಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಾಮರಾಜನಗರ ಜಿಲ್ಲೆ ಹನೂರು ಜೆಡಿಎಸ್ ಶಾಸಕ ಮಂಜುನಾಥ್ ಅವರು ಕ್ಷೇತ್ರದಲ್ಲಿ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಅಂತ ಕಾಂಗ್ರೆಸ್ ಮಾಜಿ ಶಾಸಕ ನರೇಂದ್ರ ಆರೋಪ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರಿನ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಶಾಸಕ ಮಂಜುನಾಥ್ ವಿರುದ್ಧ ಕಿಡಿಕಾರಿದ ನರೇಂದ್ರ ಕ್ಷೇತ್ರದಲ್ಲಿ ದ್ವೇಷದ ರಾಜಕಾರಣ ಮಾಡುತ್ತಾ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಸುಖ ಸುಮ್ಮನೆ ತೊಂದರೆ ಕೊಡುವುದಲ್ಲದೆ ಪೊಲೀಸ್ ಠಾಣೆಯಲ್ಲಿ ಸಹ ಪಕ್ಷದ ಕಚೇರಿ ಮಾಡಲು ಹೊರಟಿದ್ದಾರೆ. ಆದರೆ ನಾನು ಇದುವರೆಗೂ ಅದು ಸಾಧ್ಯವಿಲ್ಲದ ಮಾತು. ನಮ್ಮ ಕಾರ್ಯಕರ್ತರು ತೊಂದರೆಗೊಳಗಾದರೆ ನನ್ನ ಗಮನಕ್ಕೆ ತನ್ನಿ ಎಂದು ಗುಡುಗಿದ್ದಾರೆ. ಯಾವುದೇ ಒಂದು ದ್ವೇಷದ ರಾಜಕಾರಣ ಮಾಡಿಲ್ಲ. ರಾಜ್ಯ ಮತ್ತೇನಾಗಿದೆ ಅನ್ನೋ ಕ್ಷೇತ್ರದಲ್ಲಿ ಇನ್ನು 6-7 ತಿಂಗಳಾಗಿಲ್ಲ ಚುನಾವಣೆ ಆಗಿ, ಆಗಲೇ ದ್ವೇಷದ ರಾಜಕಾರಣ. ಈ ಅಧಿಕಾರಿ ಇವ್ರು ಸಪೋರ್ಟ್ ಮಾಡ್ತಾರೆ ಅಂತ, ಆ ಅಧಿಕಾರಿ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ, ಇವರು ಈಗ ಮಾಡಿರೋದು ಅವ್ರು ತೊಂದರೆ ಕೊಡು, ಅವರು ಈಗ ಮಾಡಿರೋ ತೊಂದರೆ ಕೊಡು. ಇವತ್ತು ಪೊಲೀಸ್ ಸ್ಟೇಷನ್ಗಳು ಇವತ್ತು ಒಂದು ಪಕ್ಷದ ಕಚೇರಿ ತರ ಮಾಡ್ಕೊಳಕ್ ಕೊಟ್ಟಿದ್ದಾರೆ. ಬಟ್ ಅದು ಆಗಿಲ್ಲ, ಅದು ಆಗೋದಿಲ್ಲ, ನನಗೆಲ್ಲ ತನಕ ಅದು ಮಾಡಕ್ ಬಿಡೋದೇ ಇಲ್ಲ. ಅಂತ ಪ್ರಯತ್ನ ನಡೀತಾ ಇದೆ. ಕಾಂಗ್ರೆಸ್ ಅವ್ರು ಏನಿದ್ದಾರೆ, ಅವ್ರು ಏನಾದ್ರು ತೊಂದರೆ ಕೊಡ್ಬೇಕು ಮಾಡ್ಬೇಕು ಅಂತೇಳಿ ಸುಳ್ಳು ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು, ಅವ್ರ ಕೇಸ್ ಆಗ್ತಕ್ಕಂಥದ್ದು, ಎಫ್ಐಆರ್ ಆಗ್ತಕ್ಕಂಥದ್ದು ಎಲ್ಲ ನಡೀತಾ ಇದಾರೆ. ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಯಾವುದೇ ಕಾರ್ಯಕರ್ತರಿಗೆ, ಯಾವುದೇ ಮುಖಂಡರಿಗೆ ಬೇರೆ ಪಕ್ಷದಿಂದ ಏನಾದ್ರು ತೊಂದರೆ ಆದಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಜೊತೆಗೂಡಿ ಅದನ್ನ ಎದುರ್ತಕ್ಕಂಥ ಕೆಲಸ ಮಾಡಬೇಕು. ಒಂದ್ ಪಕ್ಷ ನಿಮ್ಗೆ ಆಗ್ಲಿಲ್ಲ ಅಂದಾಗ ನನ್ನ ಗಮನಕ್ಕೆ ಅದನ್ನ ತರಬೇಕು. ಯಾಕಂದ್ರೆ ಇದುವರೆಗೆ 15 ವರ್ಷದಿಂದ ನಾವು ನಮ್ ಕಾರ್ಯಕರ್ತರಲ್ಲ, ಇಡೀ ಕ್ಷೇತ್ರದ ಯಾವುದೇ ಜನಗಳಿಗೂ ಕೂಡ ತೊಂದರೆ ಆಗಂತ ಬಿಟ್ಟಿಲ್ಲ. ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲ ಅನ್ಯಾಯ ಕಂಡು ಬರ್ತದೆ ಅವನ ಯಾವ ಪಕ್ಷದಾಗಲಿ, ಅವನ ಅನ್ಯಾಯ ಆಗಿದೆ ಅಧಿಕಾರಿ ಬರ್ತಿದ್ದ ಅಥವಾ ಬೇರೆ ಬರ್ತದಿಂದ ಅನ್ಯಾಯ ಆಗಿದೆ ಅಂದ್ರೆ ದಕ್ಷದಲ್ಲೇ ಅದು ಸರಿ ಮಾಡ್ತಕ್ಕಂಥ ಕೆಲಸವನ್ನ ಇವರು ಮಾಡ್ಕೊಂಡು ಬಂದಿದ್ರೆ ಅದು ಮುಂದುವರಿಬೇಕು. ಯಾಕಂದ್ರೆ ನಮ್ಮ ಶಾಸಕರು ಗೆಲ್ಲತಕ್ಕ ಒಂದು ಪಕ್ಷ ಗೆದ್ದ ಮೇಲೆ ಒಂದು ಪಕ್ಷಕ್ಕೆ ಶಾಸಕರಾಗಲ್ಲ, ಅವರು ಇಡೀ ಕ್ಷೇತ್ರದ ಎಲ್ಲಾ ಮತದಾರರನ್ನು ಕೂಡ ಶಾಸಕರಾಗ್ತಾರೆ. ಎಲ್ಲರೂ ಕೂಡ ಒಂದೇ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ. ಸೊ ಆ ಕೆಲಸ ಇವತ್ತು ಆಗ್ತಾ ಇದೆ ಅನ್ನುವಂತಕ್ಕಂಥದ್ದು ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅದೇ ರೀತಿಯಾಗಿ ನಡೆದಂತ ಬಂದಾಗ ತಾವೆಲ್ಲರೂ ಕೂಡ ಅದನ್ನು ಕಟ್ಟಿಸ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತ ಹೇಳ್ತಾ ಕೆಲಸ ಆಗ್ಬೇಕು. ಕೆಲವು ಸೌಲಭ್ಯ ಬೇರೆ ವಿಚಾರ ಏನು ಮಾಡಕ್ಕಾಗಲ್ಲ. ಎಲ್ಲರೂ ಎಲ್ಲ ಸರ್ಕಿಲ್ಲ, ಇಲ್ಲ ಎಲ್ಲರೂ ಎಲ್ಲ ಸರನ್ನು ಸೌಲಭ್ಯ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ನಗರದಲ್ಲಿ ದೆಹಲಿ ಚಲೋ ಪ್ರತಿಭಟನೆಗೆ ತೆರಳುತ್ತಿದ್ದ ರಾಜ್ಯದ ನೂರಾರು ರೈತರನ್ನ ಭೋಪಾಲ್ನಲ್ಲಿ ಬಂಧಿಸಿದ್ದು ತಕ್ಷಣ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ನೂರಾರು ರೈತರು ಶೂರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಜಮಾವಣೆಗೊಂಡು ರಾಯಣ್ಣನಿಗೆ ಪುಷ್ಪ ನಮನ ಸಲ್ಲಿಸಿ ರಸ್ತೆ ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕಿ ಪ್ರತಿಭಟಿಸಿದ್ರು. ಸ್ವಾಮಿನಾಥನ್ ವರದಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ರೈತ ಸಂಘಟನೆಗಳು ಪ್ರತಿಭಟನೆಗೆ ಕೊಟ್ಟ ಕರೆಯಲ್ಲಿ ರಾಜ್ಯದ ಸುಮಾರು 1,000 ರೈತರು ದೆಹಲಿ ಚಲೋ ಪ್ರತಿಭಟನೆಗೆ ತೆರಳುವಾಗ ಭೋಪಾಲ ಪೊಲೀಸರು ಸುಮಾರು 100 ಜನ ರೈತರನ್ನ ಬಂಧಿಸಿದ್ದು ಖಂಡನೀಯ ವಿಚಾರ, ಕೂಡಲೇ ಅವರನ್ನ ಬಿಡುಗಡೆಗೊಳಿಸಬೇಕು ಅಂತ ಆಗ್ರಹಿಸಿದ್ರು. ದೆಹಲಿಯಲ್ಲಿ ಹೋರಾಟಕ್ಕೆ ಇಡೀ ಕರ್ನಾಟಕ ರಾಜ್ಯ ರೈತ ಸಂಘದ ಒಕ್ಕೂಟದಿಂದ ಏನು ಹೋರಾಟ ಕರೆಯನ್ನ ಕರೆದಿದ್ರು, ಏನು MSP ಆಗಿರ್ಬೋದು, ಸ್ವಾಮಿನಾಥನ್ ಆಯೋಗನ ಜಾರಿ ತರಬೇಕಂತೇಳಿ ನಮ್ಮ ಸುಮಾರು 1,000 ಹೆಚ್ಚು ಕರ್ನಾಟಕದಿಂದ ರೈತರು ಕೂಡ ಹೋಗಿದ್ರು. ಅದರಲ್ಲಿ ಧಾರವಾಡ ಮತ್ತು ಸುತ್ತಮುತ್ತಲ ಬೆಳಗಾವಿ ಜಿಲ್ಲೆಯಿಂದ ಹೋಗ್ತಾ ಇರುವಂಥ ರೈತರನ್ನ ಭೂಪಾಲ್ ಮಧ್ಯಪ್ರದೇಶ ಭೂಪಾಲದಲ್ಲಿ 100 ಜನ ರೈತರನ್ನ ಬಂಧಿಸಿದ್ದಾರೆ. ಅದಲ್ಲದೆ ನಮ್ಮ ರೈತ ಮಹಿಳೆಯರಿಗೆ ಸಾಕಷ್ಟು ಪೆಟ್ಟು ಕೂಡ ಆಗಿದ್ದಾವೆ. ಇದು ಕೇಂದ್ರ ಸರ್ಕಾರ ಏನು ನೀತಿಯನ್ನು ಮಾಡ್ತಾ ಇದೆ ಯಾಕಂತಂದ್ರೆ ಇವತ್ತು ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೇವೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಒಬ್ಬ ನಾಗರಿಕನಿಗೂ ಕೂಡ ಒಂದು ಹೋರಾಟ ಮಾಡುವಂಥದ್ದು ಅದು ಸ್ವತಂತ್ರ ಇದೆ, ಅದನ್ನು ಹತ್ತಿಕ್ಕುವಂಥ ಕೆಲಸ ಇವತ್ತೇನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದು ಸಂಪೂರ್ಣವಾಗಿ. ಯಾಕಂದರೆ ಇದು ಪ್ರಜಾಪ್ರಭುತ್ವದಲ್ಲಿ ಇದಾಗಬಾರ್ದು. ಯಾಕಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಇದನ್ನು ತನ್ನ ಯಾವುದೇ ಒಂದು ಸಮಸ್ಯೆಗಳನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಇದು ಸಂವಿಧಾನದಲ್ಲಿ ಇದೆ. ಇದಕ್ಕೆ ವಿರೋಧವಾಗಿ ಇವತ್ತೇನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದನ್ನು ಸಂಪೂರ್ಣವಾಗಿ ರೈತರನ್ನ ಇವತ್ತೇನವರು ಬಂಧಿಸಿದಾರೆ ಅವ್ರನ್ನೆಲ್ಲರೂ ಬಿಡುಗಡೆ ಪಡಿಸ್ಬೇಕಂತೇಳಿ
ನಾವು ನಮ್ಮ ರೈತರ ಪರವಾಗಿ ಇವತ್ತು ನಮ್ಮ ರಾಜ್ಯ ಸಂಪೂರ್ಣ ರೈತ ಸಂಘಗಳಿಂದ ನಾವು ಬೈಲಹೊಂಗಲ ತಾಲೂಕಿನಲ್ಲಿ ಒಂದು ಪ್ರೊಟೆಕ್ಷನ್ ಮಾಡ್ತಾ ಇದ್ದೇವೆ. ದಾಸ್ತ ತಡೆ ರೋಪವನ್ನು ಮಾಡಿ ಇವತ್ತು ಕೇಂದ್ರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ರೈತರನ್ನ ಬಿಡುಗಡೆಗೊಳಿಸಬೇಕು ಅವರ, ಯಾಕಂದ್ರೆ ರೈತರ ಸಮಸ್ಯೆ ಸಾಕಷ್ಟು ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತರ ಸಮಸ್ಯೆಯಲ್ಲಿದ್ದಾರೆ. ತಾವು ಇದನ್ನ ಎತ್ತುಕೊಂಡು ಸರ್ಕಾರ ಇವತ್ತು ನಮ್ಮ ರಾಜ್ಯದಿಂದ 26 ಈರನಗೌಡ ಶೀಲವಂತರ ಅಮೋಕ್ ಟಿವಿ ಬೈಲಹೊಂಗಲ. ಅದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.